ಶಾಲೆ ಮೇಲ್ಛಾವಣಿಯ ಹಂಚುಗಳನ್ನು ಒಡೆದು ಒಳಗೆ ನುಗ್ಗಿರುವ ಕಳ್ಳರು ಕಳುವಿಗಾಗಿ ಯತ್ನಿಸಿರುವ ಘಟನೆ ಜಗಳೂರುಪಟ್ಟಣದ ಸರ್ಕಾರಿ ಹುರ್ತು ಕಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆಯಲ್ಲಿ ಮಂಗಳವಾರ ರಾತ್ರಿ ನಡೆದಿದೆ. ನಿನ್ನೆ ತಡರಾತ್ರಿಯ ವೇಳೆ ಶಾಲೆ ಮೇಲ್ಛಾವಣಿ ಮೂಲಕ ಒಳಗೆ ನುಸುಳಿರುವ ಕಳ್ಳರು ಕಳ್ಳತನ ಮಾಡಲು ವಿಫಲ ಯತ್ನ ನಡೆದಿದ್ದು ಆಹಾರ ಸಾಮಗ್ರಿಗಳ ದಾಸ್ತಾನು ಸೇರಿದಂತೆ ಯಾವುದೇ ವಸ್ತುಗಳು ಕಳವಾಗಿಲ್ಲ. ಕೊಠಡಿಯಲ್ಲಿ ಬೆಳೆ ಬಾಳುವ ವಸ್ತುಗಳು ಸಿಗದೇ ಇದ್ದರಿಂದ ಕಳ್ಳರು ಬರಗೆಯಲ್ಲಿ ಹಿಂದಿರುಗಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಕೆಲ ಕಿಲಗೇಡಿಗಳು ಶಾಲಾಂಗಳ ಹಾಗೂ ಕಟ್ಟಡದ ಒಳಭಾಗದಲ್ಲಿ ಸಿಗರೇಟ್ ಗುಟ್ಕಾ ಮದ್ಯ ಸೇವಿಸಿದ್ದು ಮದ್ಯ ಬಾಟ್ಲಿಗಳನ್ನು ಸ್ಥಳದಲ್ಲೇ ಬಿಸಾಡಿ ಹೋಗುತ್ತಿದ್ದಾರೆ. ಕಳವು ಯತ್ನ ಹಾಗೂ ಕುಡುಕರ ಹಾವಳಿಯಿಂದ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಶಾಲಾ ಮಕ್ಕಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ಶಾಲಾ ವಿದ್ಯಾರ್ಥಿಯ ಪೋಷಕರು ಆರೋಪಿಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ಘಟನೆ ಬಗ್ಗೆ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಶಾಲೆಯಲ್ಲಿ ಇಲ್ಲಿ ಕೆಲ ಕಿಡಿಗೇಡಿಗಳು ಮೂರ್ನಾಲ್ಕು ದಿನದಿಂದ ಅಲ್ಲಿ ಮೇಲೆ ಅಂಚುಗಳೆಲ್ಲ ಕಿತ್ತು ಒಳಗೆ ಇದು ಮಾಡಿ ಬರಕ್ಕೆ ಹೋಗಿದ್ದಾರೆ. ಹೈಟಿರೋದು ಬಂದಿಲ್ಲ. ಇಲ್ಲಿ ಕೆಳಗಡೆ ಎಲ್ಲ ದಿವಸ ಕುಡಿದು ಸಿಗರೇಟು ಬಿಡಿ ಅವೆಲ್ಲ ಇದು ಸೇರಿ ಎಲ್ಲ ದುಶ್ಚರ್ಯಗಳು ಮಾಡಿ ಕಿಡಿಗೇಡಿಗಳು ಭಾಳ ಇದು ಮಾಡ್ತಿದ್ದಾರೆ. ಇದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯವರು ಇದಕ್ಕೆ ಸ್ವಲ್ಪ ಇದು ಕ್ರಮ ತೆಗೆದುಕೊಳ್ಳಬೇಕಂತ ನಾವು ಕೇಳುತ್ತೇವೆ.